ಸೌಮ್ಯ ತುಂಬಾ ಹಠವಾದ ಹುಡುಗಿ. ಮನೆಯಲ್ಲಿ ಒಬ್ಬಳೇ ಮಗಳು, ಇಬ್ಬರು ಅಣ್ಣಂದಿರು. ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು. ಅವಳಿಗೆ ಇಷ್ಟವಾದ ಕೆಲಸವನ್ನು ಮಾಡ್ತಾ ಇದ್ಲು. ಅವಳ ಬಳಿ ತುಂಬಾ ಹಣ ಇದ್ದ ಕಾರಣ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡ್ತಿದ್ಲು. ಸೌಮ್ಯ ಯಾವಾಗಲೂ ಸೂರ್ಯ ಉದಯವಾಗದ ಮುಂಚೆ ಎದ್ದೇಳಲೇ ಇಲ್ಲ. ಯಾಕಂದ್ರೆ ಸೂರ್ಯ ಉದಯವಾದ ನಂತರನೇ ಎದ್ದೇಳ್ತಿದ್ಲು. ಇಡೀ ದಿನ ಅವಳ ಇಷ್ಟ ಪ್ರಕಾರನೇ ಇರ್ತಾ ಇತ್ತು. ಹೀಗೆ ಸೌಮ್ಯ ಕಾಲೇಜಲ್ಲೇ ಪ್ರಕಾಶ್ ಎನ್ನುವ ಹುಡುಗನನ್ನು ಇಷ್ಟಪಡ್ತಿದ್ಲು. ಪ್ರಕಾಶಿಗೆ ಕೂಡ ಸೌಮ್ಯ ಅಂದ್ರೆ ಇಷ್ಟನೇ. ಅದಕ್ಕೆ ಸೌಮ್ಯಳ ತಂದೆ ತಾಯಿ ಬೇಡ ಅಂತ ಹೇಳಲಿಲ್ಲ. ಪ್ರಕಾಶ್ನ ತಂದೆ ತಾಯಿ ಒಂದಿನ ಸೌಮ್ಯನ ನೋಡೋದಿಕ್ಕೆ ಬಂದ್ರು. ತಾಯಿ ಅನಸೂಯೆಯಮ್ಮ, ತಂದೆ ಸೂರ್ಯ, ಇಬ್ಬರು ಕಷ್ಟಜೀವಿಗಳು. ಪ್ರತಿದಿನ ಸೂರ್ಯ ಉದಯವಾಗುವುದಕ್ಕೆ ಮುಂಚೆನೆ ಅನಸೂಯಮ್ಮ ಎದ್ದು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಸಬಾಸ್ ಎನಿಸಿಕೊಳ್ಳುತ್ತಿದ್ದರು. ಸೌಮ್ಯನನ್ನು ನೋಡಿ ತುಂಬಾನೇ ಇಷ್ಟಪಟ್ರು. ಅಮ್ಮ ಸೌಮ್ಯ, ನೀನ್ ನಮ್ಗೆ ತುಂಬಾ ಇಷ್ಟ ಆಗಿದೀಯ, ಎಲ್ಲ ಕೆಲಸ ಮಾಡ್ತೀಯಮ್ಮ. ನಾನು ಯಾವಾಗ್ಲೂ ಕೆಲ್ಸನೇ ಮಾಡೋದಿಲ್ಲ. ಅಸೂಯೆಯಮ್ಮ, ಹೆಣ್ಮಕ್ಳು ಯಾಕೆ ಕೆಲ್ಸ ಮಾಡೋದಿಲ್ಲ ಅಂತ ಸೌಮ್ಯ ತಾಯಿಯನ್ನು ಕೇಳಿದ್ರು. ಈ ಕಡೆ ಸೌಮ್ಯಳ ಅಣ್ಣ ಸುನಿಲ್ ಸಾಗರ್ ಸೌಮ್ಯಳ ಕಡೆ ನಿಂತು ಸಮಾಧಾನವಾಗಿ ಮಾತಾಡಿದ್ರು. ನನ್ನ ತಂಗಿ ತುಂಬಾ ಮುದ್ದಾಗಿ ಬೆಳೆದವಳು, ಅದರಿಂದನೇ ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆದ್ರೆ ಮದ್ವೆ ಮಾಡಿ ಹೋದ ಮನೆಯಲ್ಲಿ ಹಾಗೆ ಹೇಳಲಿಕ್ಕಾಗಲ್ಲಲ್ಲಪ್ಪ. ಅದೇನೋ ನಿಜಾನೇ. ಆದ್ರೆ ನಿಮ್ಮ ಮನೆ ಕೆಲಸ ಮಾಡೋದಿಕ್ಕೆ ನಾವೇ ಜನನ ನೋಡಿಕೊಡ್ತೀವಿ. ಮನೆ ಕೆಲಸ ಮಾಡಕ್ಕೆ ಮನೆ ಕೆಲಸದವ್ರನ್ನ ಕರೆಯದಾದ್ರೆ ಮದುವೆಯಾಗಿ ಸೊಸೆಯಾಕೆ ಬರ್ಬೇಕು? ಅದೇನ್ರಿ ನೀವು ಹಾಗೆ ಹೇಳ್ತಾ ಇದ್ದೀರಾ? ಮದ್ವೆ ಮಾಡಿ ಹುಡುಗಿನ ಕಳ್ಸದ್ ಮನೆ ಕೆಲಸ ಮಾಡಕ್ಕ? ಇಲ್ಲ ಅಂತ ನಾನ್ ಯಾವಾಗ್ಲೂ ಹೇಳಿಲ್ಲ. ಆದ್ರೆ ಪ್ರೀತಿಯಿಂದ ಅಡಿಗೆ ಮಾಡಿಕೊಡೋದು ಹೆಂಡತಿ ಮಾತ್ರನೇ. ನನ್ನ ಗಂಡನಿಗೆ ಮಾಡಿಕೊಡದಿದ್ರು ಅವಳ ಗಂಡನಿಗಾದ್ರೂ ಮಾಡಿಕೊಡ್ಬೇಕಲ್ವಾ? ಅತ್ತೆ, ಪ್ರಕಾಶ್ ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ ತಾಯಿ ಮನೆಯಲ್ಲಿ ಕೆಲ್ಸಗಳು ಮಾಡಿಲ್ಲ, ಅತ್ತೆ ಮನೇಲಿ ಹಾಗೆ ಇರ್ಲಿಕ್ಕಾಗುತ್ತಾ? ನೀವೇಳಿ, ನಾನ್ ಮಾಡ್ತೀನಿ. ಕೆಲ್ಸ ಮಾಡ್ಬೇಕು ಅಂತ ಮನ್ಸು ನಿನಗೆ ಬಂತಲ್ವಾ, ಅಷ್ಟು ಸಾಕು. ನನಗೆ ಮದುವೆಯಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಅನಸೂಯಮ್ಮನ ಮಾತಿನ ಪ್ರಕಾರ ಇಬ್ಬರಿಗೂ ಮದುವೆಯಾಯಿತು. ಇಬ್ಬರು ದೊಡ್ಡವರ ಆಶೀರ್ವಾದದಿಂದ ಒಂದಾದರು. ಅನಸೂಯೆಯಮ್ಮ ತನ್ನ ಸೊಸೆ ಮದುವೆಯಾಗಿ ಮನೆಗೆ ಬಂದು 2 ವಾರಗಳು ಆದ್ರೂ ಕೂಡ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾ ಇದ್ರು. 3ನೇ ವಾರ ಆರಂಭವಾದಾಗ ಕೆಲಸ ಹೇಳಲು ಆರಂಭಿಸಿದ್ರು. ಅಮ್ಮ ಸೌಮ್ಯ, ಸ್ವಲ್ಪ ಟೀ ಮಾಡಮ್ಮ, ತಲೆನೋವಾಗ್ತಿದೆ. ಆಯ್ತತ್ತೆ. ಸೌಮ್ಯ ಅಡುಗೆ ಮನೆಗೆ ಬಂದು ತುಂಬಾನೇ ಸಮಯ ಆಯಿತು. ಅವಳು ಬಾರದಿದ್ದ ಕಾರಣ ಅಸೂಯೆಯಮ್ಮ ಅಡುಗೆ ಮನೆಯೊಳಗೆ ಬಂದು ನೋಡಿದ್ರು. ಸೌಮ್ಯ ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನಿಟ್ಟು ನೋಡ್ತಾ ಇದ್ಲು. ಏನಮ್ಮ, ಎಷ್ಟು ಜನಕ್ಕೆ ಟೀ ಇಡ್ತಾ ಇದ್ದೀಯಾ? ನಿಮಗೇನೆ ಅತ್ತೆ? ನನಗೇನಾ? ಸ್ವಲ್ಪ ನೀರು ಇಡ್ಬೋದಾಗಿತ್ತಲ್ಲ, ಇಷ್ಟೊಂದು ನೀರು ಯಾಕೆ ಇಟ್ಟಿದೀಯಾ? ಹೌದಾ, ನನಗೆ ಗೊತ್ತಿಲ್ಲ ಅತ್ತೆ, ನನ್ನನ್ನು ಕ್ಷಮಿಸಿ, ಇದು ಮೊದಲ ಸಲ ಅಲ್ವಾ? ಅಯ್ಯೋ ಹುಡುಗಿ, ಒಂದು ಗ್ಲಾಸ್ ಟೀಗೋಸ್ಕರ ಒಂದು ಬಿಂದಿಗೆ ನೀರು ಇಟ್ಟಿದ್ಯಾಲ್ವಾ? ಇದಕ್ಕೆ ಎಷ್ಟು ಹಾಲನ್ನು ಉಯ್ತೀಯ ನೀನು? 1/2 ಲೀಟ್ರು ಹಾಲು ಅತ್ತೆ. ಹಾಲು ತುಂಬಾ ಗಟ್ಟಿಯಾಗಿತ್ತು ಅಂತ ಇಷ್ಟೊಂದು ನೀರು ಇದೆ. ಆವಾಗ ಗೊತ್ತಾಯ್ತು ಅನಸೂಯೆಯಮ್ಮನಿಗೆ ಅಡುಗೆ ಮನೆಯ ಪಾಠಶಾಲೆಯಲ್ಲಿ ಸೌಮ್ಯನಿಗೆ ಆ ಕೂಡ ಬರದಿಲ್ಲ ಅಂತ. ಪ್ರತಿದಿನ ಸೌಮ್ಯಳಿಗೆ ಅತ್ತೆ ಬೈಗುಳ ಕೇಳ್ತಾನೇ ಇತ್ತು. ಹೀಗೆ ಸೌಮ್ಯಳಿಗೆ ಎಷ್ಟೇ ಹೇಳಿಕೊಟ್ರು ಕೂಡ ಸೌಮ್ಯ ಅರ್ಥನೇ ಮಾಡಿಕೊಳ್ತಾ ಇರಲಿಲ್ಲ. ಹೀಗೆ ಅವಳ ತಲೆಗೆ ಒಂದೊಂದು ಕೊಟ್ಟು ಅಡುಗೆಯನ್ನು ಹೇಳಿಕೊಡ್ತಿದ್ರು. ಹೀಗೆ 2 ವಾರದಲ್ಲಿ ಸೌಮ್ಯ ಅಡುಗೆ ಮಾಡುವುದನ್ನು ನಿಧಾನವಾಗಿ ಕಲ್ತ್ಲು. ಹೀಗೆ ಅನಸೂಯಮ್ಮ ಸೌಮ್ಯಳಿಗೆ ಒಂದೊಂದು ಅಡುಗೆಯನ್ನು ಹೇಳಿಕೊಟ್ರು. ಸೊಸೆಯಮ್ಮ ಇನ್ನು ಬೆಳಿಗ್ಗೆ ಪ್ರತಿದಿನ ಬೇಗ ಎದ್ದು ಅಂಗಳವನ್ನು ಗುಡಿಸಿ ರಂಗೋಲೆ ಹಾಕೋದು, ಬಾಗಿಲಿಗೆ ಕುಂಕುಮ ಇಡೋದು ನಿನ್ನ ಕೆಲ್ಸ, ನಿನಗೆ ನಾನು ಸಹಾಯ ಮಾಡ್ತೀನಿ. ಸರಿ ಅತ್ತೆ. ಹೀಗೆ ಪ್ರತಿದಿನ ಯಾವಾಗ್ಲೂ ಸೌಮ್ಯ ತಡವಾಗಿ ಎದ್ದೊಳ್ತಾ ಇದ್ಲು. ಅಲ್ರಾಮ್ ಇಟ್ಕೊಂಡ್ರು ಕೂಡ ಅವಳಿಗೆ ಸರಿಯಾದ ಸಮಯಕ್ಕೆ ಎದ್ದೇಳಲು ಸಾಧ್ಯವಾಗಲಿಲ್ಲ. ಆಗ ಪ್ರಕಾಶ್, ಸೌಮ್ಯ 5 ಗಂಟೆಗೆ ಎದ್ದೊಳ್ತೀನಿ ಅಂತ ಹೇಳಿದೆ, ಇವಾಗ ಸಮಯ 8 ಗಂಟೆಯಾಯಿತು. ಆಗ ಸೌಮ್ಯ ತಡವಡಿಸುತ್ತಾ ಎದ್ದು ಕೂತ್ಲು. ಅಯ್ಯೋ, 8 ಗಂಟೆನಾ? ಬಾಗ್ಲು ತೊಳೆದಿಲ್ಲ, ರಂಗೋಲೆ ಹಾಕ್ಲಿಲ್ಲ. ಬೇಗ ಹೊರಗಡೆ ಬಂದು ಇಡುಗುಲನ್ನು ತೆಗೆದ್ಲು. ಅಂಗಳವನ್ನು ನೋಡಿದಾಗ ಅಂಗಳದಲ್ಲಿ ಸುಂದರವಾದ ರಂಗೋಲೆಯನ್ನು ಹಾಕಿತ್ತು. ಅವಳ ಹಿಂದೆಯಲ್ಲಿ ಅನಸೂಯಮ್ಮ, ಸೌಮ್ಯ ನಿನ್ನ ಮನೆಯಲ್ಲಿ ನೀನು ಸಂತೋಷವಾಗಿ ಬೆಳೆದಿರ್ತೀಯ ಅಂತ ನನಗೆ ಗೊತ್ತು. ಆದ್ರೆ ಮದುವೆ ಆದ್ಮೇಲೆ ನೀನು ಮಗಳಲ್ಲ, ಸೊಸೆ. ನಾಳೆ ಮನೆಯೆಲ್ಲ ನೀನೇ ಶುದ್ಧ ಮಾಡ್ಬೇಕು. ಯಾವ ಹೆಣ್ಮಕ್ಳು ಕೂಡ ಅತ್ತೆ ಮನೆಯಲ್ಲಿ 6 ಗಂಟೆ ಆದ್ಮೇಲೇನು ನಿದ್ರೆ ಮಾಡಬಾರ್ದು. ಕನಿಷ್ಠ 6 ಗಂಟೆಗಾದ್ರೂ ಎದ್ದೇಳಲಿಕ್ಕೆ ಅಭ್ಯಾಸ ಮಾಡ್ಕೋ. ಇನ್ಮುಂದೆ ಹೇಳಲ್ಲ. ನನ್ನನ್ನು ಕ್ಷಮಿಸಿ ಅತ್ತೆ, ನಾಳೆಯಿಂದ ಬೇಗ ಎದ್ದೇಳ್ತೀನಿ.
ಸೌಮ್ಯ ಅತ್ತೆ ಎಲ್ಲಿ ಬೈತಾರೆ ಅಂತ ಚಿಂತೆ ಮಾಡ್ತಾ ಇದ್ಲು. ಹೀಗೆ ಮರುದಿನದಿಂದಲೇ ಸೌಮ್ಯ ಬೆಳಿಗ್ಗೆ 6 ಗಂಟೆಗೇನೆ ಎದ್ದೇಳ್ತಿದ್ಲು. ಆದ್ರೂ ಪಾಪ ನಿದ್ರೆ ಸರಿಯಾಗಲಿಲ್ಲ. ಆದ್ರೂ ಕಷ್ಟಪಟ್ಟು ಕೆಲಸ ಮಾಡಿದ್ಲು. ನಿದ್ರೆ ಕಣ್ಣಿನಿಂದ ಮನೆ ಗುಡಿಸಿದ್ಲು, ನಿದ್ರೆ ಕಣ್ಣಿನಿಂದ ಅಡುಗೆ ಮಾಡಿದ್ಲು, ನಿದ್ರೆ ಕಣ್ಣಿನಿಂದಲೇ ಬಟ್ಟೆಯನ್ನು ಹುಗಿದ್ಲು. ಇದೆಲ್ಲ ಮಾಡಿದ ನಂತರ ಊಟ ಕೂಡ ಮಾಡದೆ ನಿದ್ರೆ ಮಾಡಿಬಿಟ್ಲು. ಹೀಗೆ ಒಂದು ದಿನ ನಿದ್ರೆ ಕಣ್ಣಿನಲ್ಲೇ ತರಕಾರಿಯನ್ನು ಕಟ್ ಮಾಡ್ತಾ ಇದ್ಲು. ಸೌಮ್ಯ, ಈ ಶರ್ಟ್ ಏನು ಹೀಗಿದೆ? ಇದನ್ನು ನೋಡಿದ್ರೆ ಹೋಗ್ದ ಹಾಗೆ ಇಲ್ಲ. ನಾನು ಚೆನ್ನಾಗಿ ಹೋಗ್ದೆ ರೀ, ಆದ್ರೆ ಒಣಗಿಸುವಾಗ ನೋಡ್ದೆ ಅದರಲ್ಲಿ ಕರೆ ಇತ್ತು. ಸರಿ, ಇನ್ನೊಂದ್ಸಲ ಒಗೆಯೋಣ ಅಂತ ಹಾಗೆ ಇಟ್ಟೆ. ಈ ರೀತಿ ಕರೆ ಇರುವ ಶರ್ಟ್ ಅನ್ನು ಮತ್ತೆ ತೆಗೆದು ಮಡಚಿ ಇಟ್ಟಿದೀಯ? ನಿನಗೆ ಬುದ್ಧಿ ಇಲ್ವಾ? ನಿಮಗೆ ಬುದ್ಧಿ ಇದೆಯಾ ಕಣ್ರಿ? ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ನನ್ನ ಜೊತೆ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಏನು, ಗಂಡನ ಕೆಲಸ ಮಾಡ್ಲಿಕ್ಕೆ ನಿನಗೆ ತಲೆನೋವಾಗ್ತಿದ್ಯಾ? ಹೌದು ರೀ, ಪ್ರತಿದಿನ ಕೆಲಸ ಮಾಡಿದ್ರೆ ಹೀಗೆ ತಾನೆ ಕಷ್ಟ ಆಗೋದು. ಇನ್ ಮುಂದೆ ನನ್ನ ಬಟ್ಟೆಯನ್ನು ನನ್ನ ತಾಯಿನೇ ಒಗಿತಾರೆ, ನೀನೇನು ನನ್ಗೆ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಪ್ರಕಾಶ್ ಕೋಪದಿಂದ ಹೋದ. ಸೌಮ್ಯಳಿಗೆ ಸ್ವಲ್ಪ ಸ್ವಲ್ಪವಾಗಿ ಮನಸ್ಸಿನಲ್ಲಿ ಬೇಜಾರಾಗ್ತಾನೇ ಇತ್ತು. ಪ್ರತಿದಿನ ಯಾವಾಗ್ಲೂ ನೋಡಿದ್ರು ಈ ಕೆಲ್ಸ ಆ ಕೆಲ್ಸ ಅಂತ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೇ ಇದ್ಲು. ಒಂದು ದಿನ ಸೌಮ್ಯ ಬೆಳಿಗ್ಗೆ ಬೇಕು ಅಂತಾನೆ ಎದ್ದೇಳದೆ ನಿದ್ರೇನ ಮಾಡ್ತಾ ಇದ್ಲು. ಸೌಮ್ಯ, ಏನಾದ್ರೂ ಹುಷಾರಿಲ್ವಾ? ಯಾಕೆ ಹೀಗೆ ಮಲ್ಕೊಂಡಿದ್ದೀಯಾ? ನಾನ್ ಬೇಕಾದ್ರೆ ಮದ್ದು ತಗೋಬರ್ಲಾ? ನನಗೇನು ಬೇಕಾಗಿಲ್ಲ, ನಿಮ್ ಕೆಲ್ಸನ ನೀವು ನೋಡ್ಕೊಳ್ಳಿ, ನನಗೆ ಸ್ವಲ್ಪ ಸೋಮಾರಿತನ ಆಗ್ತಾ ಇದೆ. ಸೋಮಾರಿತನ ಆಗ್ತಾ ಇದೆ ಅಂತ ಹೀಗೆ ಮಲ್ಕೊಂಡ್ರೆ ಆಗುತ್ತಾ? ಹೌದು ಮಾಡ್ತೀನಿ, ನನಗೆ ನಿದ್ರೆನೇ ಮುಖ್ಯ. ನೀನು ಬೆಳ್ದಿದ್ಯ ಹೊರ್ತು ನಿನ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಪ್ರಕಾಶ್ ಅವನ ರೂಮಿನಿಂದ ಕೋಪದಿಂದ ಹೊರಗಡೆ ಬಂದ. ಅನುಸಯಮ್ಮ ಸೌಮ್ಯ ಎಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಪ್ರಕಾಶ್ ನಡೆದ ವಿಚಾರವನ್ನೆಲ್ಲ ಹೇಳ್ದ. ಸೌಮ್ಯ ತುಂಬಾ ಸಂತೋಷವಾಗಿ ಬೆಳೆದ ಹುಡುಗಿ ಅಲ್ವಾ, ಅದಕ್ಕೇನೆ ಅವಳು ಹಾಗೆ ಮಾಡ್ತಿದ್ದಾಳೆ. ನೀನ್ ಸ್ವಲ್ಪ ಅವಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ, ಇವತ್ ನಿಮ್ ಅಕ್ಕ ಬರ್ತಾಳೆ, ನಿಮ್ ಅಕ್ಕನ ನೋಡಿದ್ರೆ ಅವಳು ಸರಿ ಆಗ್ತಾಳೆ. ಅನುಸಯಮ್ಮಳ ಮಗಳು ದಿವ್ಯಾ ಮದುವೆಯಾಗಿ ಗಂಡನ ಮನೆಗೆ ಹೋದವಳು. ಅವಳು ತವರು ಮನೆಗೆ ಅಂತ ಬಂದಿದ್ಲು. ದಿವ್ಯಾ ಎಂದಿನಂತೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲ್ಸವನ್ನು ಪಟಪಟ ಅಂತ ಮಾಡಿ ಮುಗಿಸಿದ್ಲು. ಸೌಮ್ಯ ಆಶ್ಚರ್ಯದಿಂದ ನೋಡ್ತಾ ಇದ್ಲು. 8 ಗಂಟೆ ಆಗುವಷ್ಟರಲ್ಲೇ ಎಲ್ಲಾ ಕೆಲ್ಸವನ್ನು ಮಾಡಿ ಮುಗಿಸಿದ್ಲು. ಅತ್ತಿಗೆ, ಇಷ್ಟು ಬೇಗ ಎಲ್ಲಾ ಕೆಲ್ಸನ ಮಾಡಿ ಮುಗಿಸಿದೀರಾ? ಇವಾಗ ಏನ್ ಮಾಡ್ತೀರಾ? ಸುಮ್ನೆ ತಾನೆ ಕೂತ್ಕೋತೀರಾ? ನಾನು ಇಲ್ಲಿ ಇರೋದಿಕ್ಕೆ ಹೀಗೆ ಸುಮ್ನೆ ಕೂತಿದ್ದೀನಿ. ಇದೇ ನಮ್ಮ ಊರಲ್ಲಾದ್ರೆ ನಾನು ಸ್ಕೂಲಿಗೆ ಹೋಗ್ಬೇಕಲ್ವಾ? ನೀವು ಎಷ್ಟೇ ಟೀಚರೇ ಆಗಿದ್ರು ನಿಮ್ಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕು, ನಿದ್ರೆ ಮಾಡ್ಬೇಕು ಅನ್ಸಲ್ವಾ? ನನಗೆ ವಿಶ್ರಾಂತಿ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ರಾತ್ರಿ 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ, ನನಗೆ ವಿಶ್ರಾಂತಿ ಇಲ್ಲೇ ಸಿಕ್ತಲ್ವಾ? ಅಯ್ಯೋ ದೇವ್ರಿ, ನನಗೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕೂ ಆಗೋದಿಲ್ಲ, ಹಾಗೇನೆ ಕೆಲ್ಸನ ಪಟಪಟ ಅಂತ ಮಾಡಕ್ಕೂ ಆಗೋದಿಲ್ಲ, ನನ್ಗೆ ಯಾಕೋ ಆಯಾಸವಾಗಿರುತ್ತೆ. ನೀನು ಕೆಲ್ಸ ಮಾಡುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ? ಮಕ್ಕಳಾದ ಮೇಲೆ ಅವ್ರನ್ನ ಸ್ಕೂಲಿಗೆ ಕಳ್ಸ್ಬೇಕಲ್ವಾ, ಆವಾಗ ಏನ್ ಮಾಡ್ತೀಯ? ಏನೋ ಅತ್ತಿಗೆ. ಅದಕ್ಕೇನೆ, ಅದನ್ನೆಲ್ಲ ಇವಾಗ್ಲೇ ನಿಧಾನವಾಗಿ ಕಲ್ತ್ಕೋ. ನಾಳೆ ನಿನ್ಗೆ ಕೆಲ್ಸ ಆದ್ರೆ ಮಕ್ಕಳಾದ್ರೆ ಏನ್ ಮಾಡ್ತೀಯ, ಇವಾಗ್ಲಿಂದನೇ ಕಲ್ತ್ಕೋ. ಸೌಮ್ಯ ದಿವ್ಯ ಹೇಳಿದ ಮಾತನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲ್ಸಕ್ಕೆ ಹೋಗುವ ತರ, ಮಕ್ಕಳನ್ನು ಶಾಲೆಗೆ ಕಳಿಸುವ ತರ ಬೆಳಿಗ್ಗೆ ಬೇಗನೆ ಎದ್ದು ಕೆಲ್ಸವನ್ನು ಮಾಡಿ ಮುಗಿಸಿದ್ಲು. ಮೊದಲು ಅವಳಿಗೆ ಕಷ್ಟವಾದರೂ ಕೂಡ ಆನಂತರ ಅವಳಿಗೆ ಅಭ್ಯಾಸವಾಯಿತು. ಸೌಮ್ಯಳ ತಂದೆ ತಾಯಿ, ಅವಳ ಅಣ್ಣಂದಿರು ಅವಳನ್ನು ನೋಡಲು ಬಂದ್ರು. ಸೌಮ್ಯ ಪಟಪಟನೆ ಕೆಲ್ಸ ಮಾಡೋದನ್ನ ನೋಡಿ ಆಶ್ಚರ್ಯಪಟ್ರು. ಸೌಮ್ಯ, ಎಷ್ಟು ಚೆನ್ನಾಗಿ ಕೆಲ್ಸ ಮಾಡ್ತಿದ್ಯ ಕಣೆ, ನೀನ್ ಈ ರೀತಿ ಕೆಲ್ಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಂಗಿ, ನಿನಗೆ ಕಷ್ಟ ಆಗ್ತಿದ್ಯಮ್ಮ? ಹೌದಣ್ಣ, ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಯಾರಿಂದ ಗೊತ್ತಾ? ನಿಮ್ಮಿಂದಾನೇ. ನಮ್ಮಿಂದನ? ನಿನ್ನ ಕಾಲು ನೆಲಕ್ಕೆ ತಗಲದ ಹಾಗೆ ನಾವು ನಿನ್ನ ನೋಡ್ಕೋತಾ ಇದ್ದೋ. ಅದೇ ಅಣ್ಣ, ನೀವು ಮಾಡಿದ ಕೆಲ್ಸ, ಹೆಣ್ಮಕ್ಳಿಗೆ ತಾಯಿ ಮನೆಯಲ್ಲಿ ಕೆಲ್ಸವನ್ನು ಸರಿಯಾಗಿ ಹೇಳ್ಕೊಡ್ಬೇಕಾಗಿದ್ದು ನಿಮ್ ಜವಾಬ್ದಾರಿ ತಾನೆ. ನಿನ್ನನ್ನು ಸುಖವಾಗಿ ಬೆಳೆಸಿದ್ದು ನಮ್ಮ ತಪ್ಪು ಅಂತೀಯ? ನನ್ನ ನಿಮ್ ಜೊತೆನೆ ಇಟ್ಕೊಳ್ಳೋದಾಗಿದ್ರೆ ಹಾಗೆ ಬೆಳೆಸಿದ್ರಲ್ಲಿ ತಪ್ಪಿಲ್ಲ, ಆದ್ರೆ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳ್ಸ್ಬೇಕಾದ್ರೆ ಹಾಗೆ ಮಾಡಿದ್ದು ತಪ್ಪೇ. ನಾನಿವತ್ತು ಎಲ್ಲಾ ಕೆಲ್ಸವನ್ನು ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಎಷ್ಟು ಕಷ್ಟ ಆಗಿರ್ಬೋದು. 23 ವರ್ಷ ನಾನು ಯಾವ ಕೆಲ್ಸ ಮಾಡದೆ ಇವಾಗ ಕೆಲ್ಸ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಎಷ್ಟು ಕಷ್ಟ ಆಗಿರ್ಬೋದು. ಹೌದು ಸೌಮ್ಯ, ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಲೇ ಇಲ್ಲ. ನಮ್ಮ ಅತ್ತೆ ನನ್ ಎಷ್ಟು ತಪ್ಪಾದ ಕೆಲ್ಸ ಮಾಡಿದ್ರು ಕೂಡ
ತುಂಬಾ ಸಹನೆಯಿಂದ ನನ್ ಜೊತೆ ಕೋಪ ಮಾಡದೆ ಸಮಾಧಾನವಾಗಿ ನನ್ಗೆ ಬುದ್ಧಿ ಹೇಳ್ತಾ ಇದ್ರು. ನನ್ನ ಗಂಡ ನಾನು ಬಟ್ಟೆ ಒಗೆಯದಿದ್ರು ಕೂಡ ಅವರು ಕೊಳೆ ಬಟ್ಟೆನ ಹಾಕೊಂಡು ಹಾಗೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂದಿರಿದ್ದಾರಲ್ವಾ, ರಂಪ ಮಾಡಿರ್ತಾರೆ. ಅನಸೂಯಮ್ಮ ಸಮಾಧಾನವಾಗಿ ತನ್ನ ಸೊಸೆ ಮಾತನಾಡುವ ಮಾತನ್ನು ಕೇಳ್ತಾ ಇದ್ರು. ಅವಳ ಅತ್ತೆಯ ಬಗ್ಗೆ ಒಳ್ಳೆ ಮಾತನ್ನು ಮಾತನಾಡಿದ್ದನ್ನು ನೋಡಿ ತುಂಬಾ ಸಂತೋಷಪಟ್ರು. ಅವಳ ತಂದೆ ತಾಯಿ ಅಣ್ಣಂದಿರು ಸೌಮ್ಯ ಬದಲಾಗಿರುವುದನ್ನು ನೋಡಿ ತುಂಬಾನೇ ಸಂತೋಷಪಟ್ರು. ಕನಕ ಬೆಳಿಗ್ಗೆನೆ ಬಾಗಿಲಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಿದ್ಲು. ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಜಗಳವನ್ನು ಮಾಡ್ತಾ ಇದ್ಲು. ಕನಕ ಅದನ್ನು ನಿಂತು ಕೇಳ್ತಾನೇ ಇದ್ಲು. ಆಗ ಅವಳ ಗಂಡ ಮಲ್ಲಯ್ಯ ಗೊಂದಲದಿಂದ ಅಲ್ಲಿಗೆ ಬಂದ. ಏಯ್, ನನಗೆ ಊಟ ಕೊಡ್ಬೇಕು ಅಂತ ನಿನ್ಗೇನಾದ್ರೂ ಯೋಚನೆ ಇದೆಯಾ? ಬೆಳಿಗ್ಗೆನೆ ಎದ್ದು ಯಾರ್ ಏನ್ ಮಾತಾಡ್ತಾರೆ ಅಂತ ಕೇಳಲಿಕ್ಕೆ ಹೊರಗ್ ಬಂದ್ ನಿಂತಿದೀಯಾ? ಹಬ್ಬಾ, ಮಾಡಿಟ್ಟಿರುವ ಅಡಿಗೆನ ತಟ್ಟೆಯಲ್ಲಿ ಹಾಕೊಂಡು ತಿನ್ಲಿಕ್ಕೂ ನಿಮ್ಗೆ ಕಷ್ಟನಾ? ಸರಿ ಬನ್ನಿ, ಹಾಕಿ ಕೊಡ್ತೀನಿ. ಮಲ್ಲಯ್ಯನಿಗೆ ಪ್ಲೇಟಲ್ಲಿ ಇಡ್ಲಿಯನ್ನು ಹಾಕಿ ಕೊಟ್ಲು. ಆವಾಗ್ಲೇ ಅವನು ಏನೋ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ. ಏನ್ರಿ, ನಮ್ಮ ಪಕ್ಕದ ಮನೆಯವರು? ಹಾ, ಅಷ್ಟು ಬೇಗ ಶುರು ಮಾಡ್ಬಿಟ್ಟ, ಇವಾಗ ನಾನು ಊಟ ಮಾಡ್ದಂಗೇನೆ. ಅಯ್ಯೋ, ಊಟ ಮಾಡ್ಕೊಂಡೇ ಕೇಳ್ರಿ. ಸರಿ ಆಯ್ತು, ಹೇಳು. ಆ ಪಕ್ಕದ ಮನೆಯವ್ರನ್ನು ನೀವು ನೋಡುವಾಗ ಆಹಾ, ಎಷ್ಟು ಅನ್ಯೋನ್ಯವಾಗಿ ಇದ್ದಾರೆ ಅಂತ ನೀವು ಅವ್ರನ್ನ ಎಷ್ಟು ಹೊಗಳ್ತಾ ಇದ್ರಿ. ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ, ಇದೇನಾರಿ ಅವರು ಅನ್ಯೋನ್ಯವಾಗಿರುವ ರೀತಿ? ಹಬ್ಬ, ಇವಳು ಬಾಯಿ ನೋಡು ಹೇಗೆ ಮಾತಾಡ್ತಿದ್ದಾಳೆ ಅಂತ. ನನ್ ಜೊತೆ ಹೇಳಿದ್ನ ಹೊರಗಡೆ ಯಾರ ಜೊತೆನೂ ಹೇಳ್ಬೇಡ ಕಣೆ. ಛೀ, ನಾನ್ ಯಾಕೆ ರೀ ಇದನ್ನೆಲ್ಲ ಹೇಳ್ತೀನಿ? ಒಬ್ರಿಗೊಬ್ರು ಜಗಳ ಆಡೋದ್ನ ಹೇಳೋದು, ಈ ಕಡೆ ಆ ಕಡೆ ಹೇಳ್ಕೊಡೋದು, ನನಗೆ ಆ ರೀತಿ ಬುದ್ಧಿ ಇಲ್ಲಪ್ಪ. ಹೌದು ಹೌದು, ಊರಿನ ಜನಗಳಿಗೆ ಎಲ್ಲ ವಿಷಯನೂ ಗೊತ್ತು. ನಾನು ಗುಡೌನಿಗೆ ಹೋಗಿ ಬರ್ತೀನಿ. ಮಲ್ಲಯ್ಯ ಎದ್ದು ಹೊರಗಡೆ ಹೋದ. ಕನಕ ಮನೆಯಿಂದ ಹೊರಗಡೆ ಬಂದು ತನ್ನ ಗಂಡನಿಗೆ ಟಾಟಾ ತೋರಿಸಿದ್ಲು. ಜೋರಾಗಿ ತನ್ನ ಗಂಡನನ್ನು ಕರೆದು, ಭದ್ರವಾಗಿ ಹೋಗಿ ಬನ್ರಿ, ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ. ಮನ್ಸಲ್ಲಿ ಏನ್ ಇಟ್ಕೋಬೇಡಿ, ಗಂಡ ಹೆಂಡತಿ ಅಂದ್ರೆ ಜಗಳ ಇದ್ದಿದ್ದೇ ತಾನೇ. ಹಬ್ಬ, ತಪ್ಪಿಸ್ಕೊಂಡ್ಬಿಟ್ಟೆ ದೇವ್ರೇ. ಮಲ್ಲಯ್ಯ ದೂರ ಹೋದಾಗ ಅಲ್ಲಿಂದ ಒಳಗೆ ಬಂದ್ಲು ಕನಕ. ಆ ಸಮಯದಲ್ಲಿ ಪಕ್ಕದ ಮನೆ ರಾಜಿ ಅಲ್ಲಿಗೆ ಬಂದ್ಲು. ಅತ್ತಿಗೆ, ಅಣ್ಣನ್ಗೂ ನಿಮ್ಗೂ ಏನಾದ್ರೂ ಜಗಳ ಆಯ್ತಾ? ಹಾ, ನನಗೆ ಆ ರೀತಿ ಅದೃಷ್ಟ ಎಲ್ಲಿದೆ. ಆದ್ರೆ ಪಕ್ಕದ ಮನೆಯ ಗಂಡ ಹೆಂಡತಿ ಇಬ್ರು ಬೆಳಿಗ್ಗಿಂದನೇ ಜಗಳ. ಹಾ ಹೌದಾ, ಹಾಗಾದ್ರೆ ಬನ್ನಿ ಹೊರಗೆ ಹೋಗಿ ನೋಡೋಣ. ಹೀಗೆ ಬೆಳಿಗ್ಗೆ 9 ಗಂಟೆಗೆ ಬಂದವಳು 3 ಗಂಟೆಯ ತನಕ ಹೊರಗಡೆನೆ ನಿಂತು ಮಾತಾಡ್ತಾ ಇದ್ರು. ಕನಕನಿಗೆ ಪ್ರತಿನಿತ್ಯ ಇದೇ ಕೆಲಸ. ಅವಳಿಗೆ ಸ್ವಲ್ಪ ಕಿವಿ ಕೂಡ ಕೇಳುವುದಿಲ್ಲ. ಆ ಹಳ್ಳಿಯಲ್ಲಿ ಯಾವ ಮನೆಯಲ್ಲೂ ಜಗಳ ಆದ್ರೂ ಕಿವುಡಿಯಾದ ಕನಕನ ಕಿವಿಗೇನೆ ಅದು ಮೊದ್ಲು ಮುಟ್ಟೋದು. ಕನಕ ಹೇಳೋದಿಲ್ಲ ಹೇಳೋದಿಲ್ಲ ಅಂತ ಊರಲ್ಲಿರುವ ಜನರಿಗೆಲ್ಲ ಹೇಳ್ಬಿಟ್ಲು. ಮಲ್ಲಯ್ಯ ಎಷ್ಟು ಬುದ್ಧಿ ಹೇಳಿದ್ರು ಅವಳ ತಲೆಗೆ ಮಾತ್ರ ಹೋಗೋದೇ ಇಲ್ಲ. ಒಂದು ದಿನ ಕನಕನ ಪಕ್ಕದ ಮನೆಯಾದ ಗಂಗಮ್ಮ ಹೊರಗಡೆ ನಿಂತ್ಕೊಂಡು ಯಾರಿಗೋಸ್ಕರನೂ ಕಾಯ್ತಾ ಇದ್ರು. ಕನಕ ಹೊರಗಡೆ ಬಂದು ಅವರನ್ನೇ ನೋಡ್ತಾ ಇದ್ಲು. ಗಂಗಮ್ಮ ಕೂಡ ಬೀದಿಯನ್ನೇ ನೋಡ್ಕೊಂಡು ಮನೆಯೊಳಗೆ ಹೋಗದೆ ಹೊರಗಡೆನೆ ನಿಂತಿದ್ಲು. ಕನಕನಿಗೆ ಏನು ವಿಚಾರ ಅಂತ ಗೊತ್ತಾಗದೆ ತಲೆನೋವಾಗ್ತಿತ್ತು. ಹಬ್ಬಬ್ಬಬ್ಬ, ಏನಿದು, ತುಂಬಾ ಹೊತ್ತಿನಿಂದ ಇವರು ಹೊರಗಡೆನೆ ಇದ್ದಾರೆ. ವಿಷಯ ಏನು ಅಂತ ಇವ್ರ ಜೊತೆ ಹೋಗಿ ಕೇಳದಿದ್ರೆ ನನ್ ತಲೆನೇ ಹೊಡೆದೋಗ್ಬಿಡುತ್ತೆ. ನಿಂತ ಜಾಗದಿಂದ ಗಂಗಮ್ಮನ ಬಳಿ ಹೋದ್ಲು. ಇವಳನ್ನು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಗ್ತಾ ಇದ್ರು. ಗಂಗಾ, ಏನೇ ದಾರಿಯಲ್ಲಿ ನಿಂತ್ಕೊಂಡಿದ್ದೀಯ? ಯಾರಿಗೋಸ್ಕರ ಕಾಯ್ತಾ ಇದ್ದೀಯಾ? ಹೌದು ಕನಕ, ಪರೀಕ್ಷೆಗೆ ಅಂತ ಬೆಳಿಗ್ಗೆನೆ ನನ್ ಮಗಳು ಮನೆ ಬಿಟ್ಟು ಹೊರಟೋದ್ಲು. ಇನ್ನೂ ಮನೆಗ್ ಬಂದಿಲ್ವಾ? ಹೌದು. ಪರೀಕ್ಷೆ ಎಲ್ಲಿ ನಡೀತಾ ಇದೆ? ನಮ್ಮ ಊರಿಗೆ ಪಕ್ಕದಲ್ಲಿರುವ ಟೌನಿಗೆ ಕನಕ. 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು, 3 ಗಂಟೆ ಕಳೆದ್ರು ಬಂದಿಲ್ಲ. ಆ, ಬರ್ತಾಳೆ, ನೀವೇನು ಚಿಂತೆ ಮಾಡ್ಬೇಡಿ. ಹಾಗೆ ಹೇಳಿ ಕನಕ ಮನೆಗೆ ಹೋದ್ಲು. 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ ಮಗಳು 3 ದಿನ ಆದ್ರೂ ಬಂದಿಲ್ವಾ? ಹಾಗಾದ್ರೆ ತಾಯಿಗೆ ಚಿಂತೆ ಇದ್ದೇ ಇರುತ್ತೆ. ಈ ಸಮಯದಲ್ಲಿ ಕನಕನ ಮನೆಗೆ ಉಪ್ಪಿಗೋಸ್ಕರ ಬಂದ್ರು ನಾಂಚಾರಮ್ಮ. ಕನಕ, ಸ್ವಲ್ಪ ಉಪ್ಪು ಕೊಡ್ತೀಯಾ? ಸರಿ ಇರು, ಒಳಗೋಗಿ ತರ್ತೀನಿ. ಹೀಗೆ ಏನೋ ಯೋಚನೆ ಮಾಡ್ಕೊಂಡು ಅಡುಗೆ ಮನೆಯೊಳಗೆ ಹೋದ್ಲು. ಇದನ್ನು ಗಮನಿಸಿದ ನಾಂಚಾರಮ್ಮ ಅವಳು ಬರತನಕ ಕಾಯ್ತಾ ಇದ್ರು. ಏನ್ ಕನಕ, ಏನೋ ಚಿಂತೆ ಮಾಡುವ ಹಾಗಿದೆ. ಏನು ಅಂತ ಹೇಳೋದು, ಅದನ್ನ ನಾನು ಹೊರಗೆ ಹೇಳಕ್ ಆಗಲ್ವೇ?
ನನ್ನ ಜೊತೆ ಹೇಳು ಕನಕ, ನಾನ್ ಯಾರ ಜೊತೆನೂ ಹೇಳ್ದೆ ಮುಚ್ಚಿಡ್ತೀನಿ. ಏನು ಅಂತ ಹೇಳೋದು, ಗಂಗಮ್ಮನ ಮಗಳು ಪರೀಕ್ಷೆ ಬರಿತೀನಿ ಅಂತ ಟೌನಿಗೆ ಹೋದ್ಲಂತೆ, ಮೂರ್ ದಿನ ಆದ್ರೂ ಮನೆಗ್ ಬಂದಿಲ್ಲಂತೆ. ಹೌದಾ, ಆ ಹುಡುಗಿ ಹಾಗೆ ಮಾಡ್ಬಿಟ್ಲಾ? ಹೌದು, ಗಂಗಮ್ಮನ ನೋಡಿದ್ರೆ ಎದೆ ಬಡಿದಂತಾಗುತ್ತೆ. ಹೆಣ್ಮಕ್ಳನ್ನ ಬೆಳೆಸೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತಿಲ್ವಾ, ಅವಳ ಕಷ್ಟ ನನಗೆ ಅರ್ಥ ಆಯ್ತು. ಹೌದು, ನಿನಗೆ ಹೆಣ್ಮಕ್ಳೇ ಇಲ್ವಲ್ಲ, ನಿನಗೆಂಗ್ ಗೊತ್ತಾಯ್ತು? ಊರಲ್ಲಿರುವ ಹೆಣ್ಮಕ್ಳೆಲ್ಲ ನನ್ನ ಮಗಳ ಹಾಗೆ, ಹೆಣ್ಮಕ್ಳಿಗೆ ಏನಾದ್ರೂ ಆದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಸರಿ ಸರಿ, ಚಿಂತೆ ಮಾಡ್ಬೇಡ, ನಾನು ಹೋಗ್ಬರ್ತೀನಿ. ಆ ನಂತರ ಕನಕ ಕುರ್ಚಿಯಲ್ಲಿ ಕೂತ್ಕೊಂಡು ಹೀಗೆ ಕನಕ ಕೂತು ಆಲೋಚನೆ ಮಾಡ್ಲು ಆರಂಭಿಸಿದ್ಲು. ಅಬ್ಬ, ನನ್ನ ಕೈಯಲ್ಲಿದ್ದ ಭಾರ ಇಳಿದಂತಾಯಿತು. ಹೌದು, ಗಂಗಾ ಹೇಳಿದ್ದು 3 ಗಂಟೆನ 3 ದಿನಾನ. ಸರಿ, ಏನೋ ಒಂದಾಗ್ಲಿ, ನನ್ ಬಾಯಿಗ್ ಬಂದಿದ್ದು ಹೇಳಿದೀನಿ. ಕನಕ ನಾಂಚಾರಮ್ಮನ ಬಳಿ ಮಾತ್ರ ಅಲ್ಲ, ಅವಳ ಕಣ್ಣಿಗೆ ಯಾರೆಲ್ಲ ಸಿಗ್ತಾರೋ ಎಲ್ರಿಗೂ ಹೇಳಿದ್ಲು. ಹೀಗೆ ಆ ವಿಷಯ ಗಾಳಿಯಿಂದ ಗಾಳಿಗೆ ಗಂಗಮ್ಮನ ಕಿವಿಗೆ ಬಂದು ಬಿತ್ತು. ಅವಳ ಕಿವಿಗೆ ಬೀಳುವಾಗ 3 ಗಂಟೆ 3 ವಾರ ಆಗಿತ್ತು. ಆ ಮಾತನ್ನು ಕೇಳಿ ಗಂಗನಿಗೆ ಕೋಪ ಬಂತು. ಆ ಸಮಯದಲ್ಲಿ ಮಲ್ಲಯ್ಯ ಹೊರಗಡೆ ಹೋಗ್ಲಿಕ್ಕೆ ಹೊರಡ್ತಾ ಇದ್ದ. ಏನೇ ಕನಕ, ನನ್ ಮಗಳು ಎಕ್ಸಾಮ್ ಬರೀಲಿಕ್ಕೆ ಹೋಗಿ 3 ಗಂಟೆ ಆಯ್ತು ಅಂತ ನಾನ್ ಹೇಳಿದ್ರೆ, ಅವಳು ಮನೆ ಬಿಟ್ಟು ಹೋಗಿ 3 ವಾರ ಆಗಿದೆ ಅಂತ ಇಡೀ ಊರೆಲ್ಲ ಹೇಳಿದೀಯ? ಅಯ್ಯೋ ಗಂಗಾ, ಬಾಯಿಗೆ ಬಂದಾಗೆ ಹೇಳ್ಬೇಡ, ನಾನು 3 ವಾರ ಅಂತ ಹೇಳಿದ್ದಲ್ಲ, 3 ದಿನ ಅಂತನೇ ಹೇಳಿದ್ದು. ನನ್ನ ಗಂಡನ ಮೇಲೆ ಹಾಣೆ. ಮಧ್ಯದಲ್ಲಿ ನನ್ನ ಯಾಕೇನೆ ಹೇಳಿತೀಯ? 3 ಗಂಟೆ ಆದ್ರೆ ಏನು, 3 ದಿನ ಆದ್ರೆ ನಿನಗೇನೆ? ನೀವ್ ಹೇಳೋದು ಸರಿಯಾಗಿದೆ ರೀ, ಗಂಗಾ ಹೇಳುವಾಗ ನನ್ ಕಿವಿಗೆ ಸರಿಯಾಗಿ ಕೇಳಿಲ್ಲ, ಅದಕ್ಕೇನೆ 3 ಗಂಟೆಗೆ 3 ದಿನ ಅಂದ್ಬಿಟ್ಟೆ. ಗಂಗಮ್ಮನಿಗೆ ಕೋಪ ಬಂದು ಕನಕನ ಜುಟ್ಟಿಡ್ಕೊಂಡು ಇಬ್ರು ಜೋರಾಗಿ ಜಗಳ ಮಾಡ್ತಿದ್ರು. ಇವರ ಜಗಳವನ್ನು ತಡೆಯಲು ಮಲ್ಲಯ್ಯ ಅಲ್ಲಿಗೆ ಬಂದ. ಆದರೆ ಅವರ ಒದೆಗೆ ಮಲ್ಲಯ್ಯ ತಲೆ ಸುತ್ತಿ ಕೆಳಗೆ ಬಿದ್ದ. ಆ ದಿನ ಸಂಜೆ ಮಲ್ಲಯ್ಯ ತಲೆ ಮೇಲೆ ಕೈಯಿಟ್ಕೊಂಡು ಕೂತಿದ್ದ. ಏನ್ರಿ ಪೆಟ್ಟು, ನಿಮ್ಗೆ ಜೋರಾಗಿ ಬಿದ್ದಿದ್ಯಾ? ಗಾಯ ಏನಾದ್ರೂ ಆಗಿದ್ಯಾ? ನನ್ನ ಕ್ಷಮಿಸ್ರಿ. ಗಾಯ ಆದ್ರೂ ಪರವಾಗಿಲ್ಲ ಕಣೆ, ನಿನ್ ಕೈಕಲ್ ಮುರಿಬೇಕು. ಎಷ್ಟು ಸಲ ಹೇಳಿದೀನಿ ಬಾಯಿ ಮುಚ್ಕೊಂಡಿರು ಅಂತ? ನನ್ನ ಕ್ಷಮಿಸ್ರಿ, ಇನ್ ಮುಂದೆ ಯಾರಿಗೂ ಏನ್ ಹೇಳಲ್ಲ, ನಿಮ್ಮ ಮೇಲೆ ಆಣೆ ಕಣ್ರಿ. ನನ್ ಮೇಲೆ ಯಾಕೇನೆ ಆಣೆ ಮಾಡಿ ಹೇಳ್ತಾ ಇದ್ದೀಯಾ? ಬೇಕಾದ್ರೆ ನಿನ್ ಮೇಲೆ ಆಣೆ ಮಾಡ್ಕೋ ರೀ. ನಾನ್ ತುಂಬಾ ದಿನ ಜೀವನ ಮಾಡ್ಬೇಕಲ್ವಾ? ಮಲ್ಲಯ್ಯ ತಲೆ ಎತ್ತಿ ಅವಳನ್ನು ನೋಡಿದ. ಹೀಗೆ ಮರುದಿನದಿಂದ ಕನಕ ಮಾತೇ ಮಾತಾಡಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ. ಆದರೆ ಯಾವ ದೇವರು ಕೂಡ ಅವನಿಗೆ ಕೈ ಕೊಡ್ಲೇ ಇಲ್ಲ. ಈ ಸಲ ಕನಕನ ಗುರಿ ಮಲ್ಲಯ್ಯನ ಮೇಲೇನೆ ಬಿತ್ತು. ಒಂದು ದಿನ ಬೆಳಿಗ್ಗೆನೆ ಸೀನು ಹಾಲನ್ನು ಹಾಕಲು ಬಂದ. ಅವನ ಬಳಿ ಮಾತನ್ನು ಕೊಟ್ಲು ಕನಕ. ಏ ಸೀನು, ಏನು ವಿಶೇಷ? ಏನಿದೆ ಅಮ್ಮ, ಇವಾಗ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ, ಅದ್ರ ಬಗ್ಗೆನೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೌದಾ, ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧಿಸ್ತಾರೆ? ಬೊಲ್ಲೂರಾವ್ ಅವರು, ವೆಂಕಟಪ್ಪನವರು, ಸೀತಪ್ಪನವರು. ಸೀನು ಆ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟೋದ. ಕನಕ ಮನೆಯೊಳಗೆ ಬಂದು ಸೀನು ಮಾತನಾಡಿದ್ದನ್ನು ಯೋಚನೆ ಮಾಡಿ ನೋಡಿದ್ಲು. ಹಾ, ಅವನು ಏನ್ ಹೇಳ್ದ? ಮಲ್ಲಯ್ಯನಿಗೆ ಹುಚ್ಚ. ಮಲ್ಲಯ್ಯ ಅಂದ್ರೆ ನನ್ ಗಂಡ ತಾನೆ, ಹಾಗಾದ್ರೆ ನನ್ ಗಂಡನಿಗೆ ಹುಚ್ಚ. ಆದ್ರೆ ಈ ಮನುಷ್ಯ ಏನು ನನ್ಗೆ ಒಂದ್ ಮಾತು ಹೇಳಿಲ್ಲ, ಊರವರಿಗೆ ಗೊತ್ತಾದ್ರೆ ಅಷ್ಟೇ. ಹೀಗೆ ಏನೇನೋ ಊಹೆ ಮಾಡಿದ್ಲು ಕನಕ. ವಿಷಯ ತನ್ನ ಗಂಡನ ಬಗ್ಗೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿರದೆ ಅವಳ ಎದೆಗೆ ಮತ್ತೆ ಭಾರ ಬಂದು ಕೂತಿತ್ತು. ಯಾರಿಗೂ ಹೇಳ್ಬಾರ್ದು ಅಂತ ಬಾಯಿ ಮುಚ್ಚಿ ಕೂತಿದ್ಲು. ಆದ್ರೆ ಅವಳಿಂದ ಸಾಧ್ಯವಾಗಲಿಲ್ಲ. ನಾಂಚಾರಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಕನಕನಿಗೆ ಮುಕ್ತಿ ಕೊಟ್ರು. ಕನಕ, ನಿನ್ ಮುಖ ಎಲ್ಲ ಕೆಂಪಾಗಿದೆ, ಏನಾಯ್ತು? ಮೈಗೆ ಹುಷಾರಿಲ್ವಾ? ನನ್ ಗಂಡನಿಗೆ ಹುಚ್ಚಂತೆ. ಬಾಯಿ ತೆರೆದಂಗೆ ಕನಕನ ಬಾಯಿಯಿಂದ ಆ ವಿಷಯನೇ ಹೊರಗೆ ಬಂತು. ಹೀಗೆ ಮಲ್ಲಯ್ಯನಿಗೆ ಹುಚ್ಚು ಎನ್ನುವ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿ ಹೋಯಿತು. ಪಾಪ, ಈ ವಿಷಯ ಗೊತ್ತಾಗದೆ ಮಲ್ಲಯ್ಯ ಯಾರ ಜೊತೆ ಮಾತಾಡಿದ್ರು ಎಲ್ಲರೂ ಮಲ್ಲಯ್ಯನಿಂದ ದೂರ ಹೊಡ್ತಿದ್ರು. ಅಯ್ಯೋ, ಏನಿದು, ಯಾರು ನನ್ನನ್ನು ಮಾತನಾಡಿಸದೆ ನನ್ನನ್ನು ನೋಡಿ ಬೇಗ ಓಡಿ ಹೋಗ್ತಿದ್ದಾರೆ? ಏನ್ರಿ ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀರಾ? ಏನೋ ಗೊತ್ತಿಲ್ಲ ಕಣೆ, ಎಲ್ರು ನನ್ನ ಒಂಥರ ನೋಡಿ ಒಳಗಡೆ ಓಡ್ತಿದ್ದಾರೆ. ಹೌದಾ ರೀ, ಕಲಿಗಾಲ ಕಣ್ರಿ, ನಿಮಗೆ ಈ ಪರಿಸ್ಥಿತಿ ಬರ್ಬೇಕಾ? ಹೀಗೆ ಮಲ್ಲಯ್ಯನನ್ನು ಮಾತನಾಡಿಸಲು 3 ಜನ ಅಲ್ಲಿಗೆ ಬಂದ್ರು. ಮಲ್ಲಯ್ಯ, ಏನಪ್ಪ ಚೆನ್ನಾಗಿದ್ದೀಯಾ?
ನನಗೆ ಏನಾಯ್ತ್ರಿ, ನಾನ್ ಚೆನ್ನಾಗಿತಾನೆ ಇದ್ದೀನಿ. ನನಗೆ ಗೊತ್ತಿರುವ ಒಬ್ರು ವೈದ್ಯರಿದ್ದಾರೆ, ಅವರ ಬಳಿ ಹೋದ್ರೆ ಅವರು ನಿನ್ಗೆ ನಾಟಿ ಔಷಧಿ ಕೊಟ್ಟು ಹುಚ್ಚನ್ನು ಬಿಡಿಸ್ತಾರೆ. ಏನು, ನನಗೆ ಹುಚ್ಚ? ಯಾರ್ರೀ ಹೇಳಿದ್ದು? ಇದ್ನೆಲ್ಲ ಯಾರಾದ್ರೂ ಹೇಳ್ತಾರಾ? ಊರೆಲ್ಲ ಹಾಗೆ ಹೇಳ್ತಾ ಇದ್ದಾರೆ. ಅಯ್ಯೋ ಅಣ್ಣ, ನಾನ್ ಚೆನ್ನಾಗಿನೇ ಇದ್ದೀನಿ. ನನಗೆ ಯಾವ ಹುಚ್ಚುನೂ ಇಲ್ಲ, ಗಿಚ್ಚುನೂ ಇಲ್ಲ. ಯಾರೋ ಅಬ್ಸಿರೋದಷ್ಟೇ. ಹೌದಾ, ನಿಮ್ಗೆ ಹುಚ್ಚಿಲ್ವಾ? ಆ ಸೀನ ಯಾಕೆ ಹಾಗೆ ಹೇಳ್ದ? ಮಲ್ಲಯ್ಯ ತಕ್ಷಣ ಸೀನನನ್ನು ಕರೆದ್ರು. ಏನೋ ಸೀನ ನನಗೆ ಹುಚ್ಚು ಅಂತ ಹೇಳ್ದೆ ಅಂತೆ. ಅಯ್ಯೋ, ನಾನ್ ಯಾಕೆ ಹಾಗೆ ಹೇಳ್ತೀನಿ? ಲೇಯ್ ಲೇಯ್, ಬಾಯಿ ಮುಚ್ಚೋ. ನೀನೇ ತಾನೆ ಕಣು ನನ್ಗೆ ಬೆಳಿಗ್ಗೆ ಹೇಳಿದ್ದು. ಅಯ್ಯೋ ಅಮ್ಮ, ನಾನ್ ಯಾವಾಗ ಹೇಳ್ದೆ? ನೀನು ಏನೋ ಅವಳ ಜೊತೆ ಬೆಳಿಗ್ಗೆ ಹೇಳಿದ್ದು. ಪಂಚಾಯತಿ ಎಲೆಕ್ಷನ್ಗೆ ಯಾರೆಲ್ಲ ನಿಲ್ತಾರೆ ಅಂತ ಅಮ್ಮನವರು ಕೇಳಿದ್ರು. ಬೊಲ್ಲೂರಾವ್ ಅವರು, ವೆಂಕಪ್ಪನವರು, ಸೀತಪ್ಪನವರು, ಇಷ್ಟೇ ಜನ ಅಂತ ಹೇಳಿ ಇನ್ನೇನು ಮಾತಾಡಿಲ್ಲ. ನನಗೆ ವಿಷಯ ಅರ್ಥ ಆಯ್ತು. ನೀವಿಲ್ಲಿಂದ ಹೊರಟೋಗಿ. ರೀ, ನನ್ಗೇನು ಗೊತ್ತಿಲ್ಲ ರೀ. ಅನಾವಶ್ಯಕವಾಗಿ ನಿಮ್ಗೆ ಹುಚ್ಚು ಅಂತ ನಾನು ನನ್ನ ತಾಯಿ ಮನೆಗೇನೆ ಹೊರಟು ಬಿಟ್ಟೆ. ಛೇ, ಇವಾಗ ಕೂಡ ಏನು ತೊಂದರೆ ಆಗಿಲ್ಲ. ಇವಾಗ್ಲೇ ನಿನ್ ತಾಯಿ ಮನೆಗೆ ಹೋಗ್ಬಿಡು. ಇಲ್ಲದಿದ್ರೆ ನಿನ್ನ ನಾಲಿಗೆನ ಅಲ್ಲೇ ಕಟ್ ಮಾಡಿ ಬಾ. ಕನಕನನ್ನು ಮಂಡಿ ಹಾಕಿ ಕೂರಿಸಿದ್ದ ಅಷ್ಟೇ. ಮಲ್ಲಯ್ಯನಿಂದ ಕನಕನ ಏನ್ ಮಾಡಕ್ಕೆ ಸಾಧ್ಯ? ಇವನ ಜೀವನ ಇಷ್ಟೇ.